ನಮಸ್ಕಾರ ವೀಕ್ಷಕರೇ. ಹೌದು, ಇವತ್ತಿನ ಶೀಗಿ ಹುಣ್ಣಿಮೆ ಮುಗಿದ ನಂತರ ಮಧ್ಯರಾತ್ರಿಯಿಂದಲೇ ಈ ನಾಲ್ಕು ರಾಶಿಯವರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ರಾಜ್ಯಯೋಗ ಅನ್ನೋದು ಶುರುವಾಗ್ತಾ ಇದೆ. ಹೌದು, ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಾರೆ. ಹಾಗಾಗಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ಕೃಪೆ ತೋರುತ್ತಿರುವ ಆ ನಾಲ್ಕು ಅದೃಷ್ಟ ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದು ಮತ್ತು ನಂಬುವುದಾದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ಕೆಂಪು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಜೀವನದ ಯಾವುದಾದ್ರೂ ಸಮಸ್ಯೆ ಇದ್ರೆ ಕೇವಲ 5 ದಿನಗಳಲ್ಲಿ ಶತ ಪರಿಹಾರವನ್ನು ಮಾಡಿಕೊಡ್ತಾರೆ ಪಂಡಿತ್ ಸಾಯಿ ದೀಕ್ಷಿತ್ ಅವರು. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ವೀಕ್ಷಕರೇ. ಹೌದು, ಇವತ್ತಿನ ಶೀಗಿ ಹುಣ್ಣಿಮೆ ಮುಗಿದ ನಂತರ ಮಧ್ಯರಾತ್ರಿಯಿಂದಲೇ ಈ ನಾಲ್ಕು ರಾಶಿಯವರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ದೃಷ್ಟಿಯಿಂದಾಗಿ ರಾಜ್ಯಯೋಗ ಅನ್ನೋದು ಶುರುವಾಗ್ತಾ ಇದೆ. ಹಾಗಾಗಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ಕೃಪೆ ತೋರುತ್ತಿರುವ ಆ ನಾಲ್ಕು ಅದೃಷ್ಟ ರಾಶಿಗಳಲ್ಲಿ ಮೊದಲ ರಾಶಿ ಯಾವುದಪ್ಪ ಅಂದರೆ ಅದು ಕುಂಭ ರಾಶಿ. ಹೌದು ವೀಕ್ಷಕರೇ, ಈ ಕುಂಭ ರಾಶಿಯವರಿಗೆ ರಾಜ್ಯಯೋಗ ಅನ್ನೋದು ಶುರುವಾಗ್ತಾ ಇದೆ. ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಮಾಡಿದರೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ನೀವು ಪರಿಶ್ರಮವನ್ನು ಪಡಬೇಕಾಗಿರುತ್ತದೆ ಮತ್ತು ಯಾವುದಾದ್ರೂ ಕೋರ್ಟು ಕಚೇರಿ ಕೆಲಸ ನಿಮ್ಮ ಪರ ಆಗಬೇಕಾಗಿದ್ದರೆ ಅವೆಲ್ಲ ಕಾರ್ಯಗಳು ನಿಮ್ಮ ಪರ ಆಗುತ್ತವೆ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತದೆ. ಇನ್ನು ಎರಡನೇ ರಾಶಿ ಯಾವುದಪ್ಪ ಅಂದರೆ ಅದು ತುಲಾರಾಶಿ. ಹೌದು ವೀಕ್ಷಕರೇ, ಈ ತುಲಾರಾಶಿಯವ್ರಿಗೆ ಹೇಳೋದಾದರೆ ಇವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಮತ್ತು ದಾಂಪತ್ಯ ಜೀವನದಲ್ಲಿ ತುಂಬಾ ಕಲಹಗಳು ಮತ್ತು ತುಂಬಾ ತಾಪತ್ರಗಳು ಇವರಿಗೆ ಒಲಿತಾ ಇರುತ್ತೆ. ಅದರಿಂದ ತುಂಬಾ ಬೇಸತ್ತಿ ಹೋಗಿರ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಇವರ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರ್ತದೆ ಮತ್ತು ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಂದ್ರೆ ಇದು ಒಳ್ಳೆಯ ಸಮಯವಾಗಿದೆ. ಇನ್ನು ಮೂರನೇ ರಾಶಿ ಯಾವುದಪ್ಪ ಅಂದರೆ ಅದು ಕನ್ಯಾ ರಾಶಿ. ಹೌದು ವೀಕ್ಷಕರೇ, ಈ ಕನ್ಯಾ ರಾಶಿಯವರಿಗೆ ಬಹಳಷ್ಟು ವರ್ಷಗಳಿಂದ ತುಂಬಾ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾ ಇರಲ್ಲ. ಕಂಕಣ ಭಾಗ್ಯ ಕೂಡಿ ಬಂದರೂ ಅದು ತುಂಬಾ ನಿರ್ವಿಘ್ನವಾಗಿ ಆಗುವುದಿಲ್ಲ. ಕಂಕಣ ಭಾಗ್ಯ ಕೂಡಿ ಬಂತು ಇವತ್ತು ಸರಿ ಅಂದರೆ ನಾಳೆಗೆ ಅದು ತಪ್ಪಾಗಿರುತ್ತೆ. ಅದರಿಂದ ತುಂಬಾ ಬೇಸತ್ತಿ ಹೋಗಿರುತ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಮತ್ತು ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ ಮತ್ತು ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಂಡುಕೊಳ್ತೀರಾ. ಇನ್ನು ನಾಲ್ಕನೇದಾಗಿ ಹಾಗೂ ಕೊನೆಯ ರಾಶಿ ಯಾವುದಪ್ಪ ಅಂದರೆ ಅದು ಸಿಂಹ ರಾಶಿ. ಹೌದು ವೀಕ್ಷಕರೇ, ಈ ಸಿಂಹ ರಾಶಿಯವರಿಗೆ ರಾಜ್ಯಯೋಗ ಅನ್ನೋದು ಶುರುವಾಗ್ತಾ ಇದೆ. ಹೌದು, ಇವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆ ತಾಪತ್ರೆಗಳು ತುಂಬಾ ಕಾಡುತ್ತಿರ್ತವೆ. ಆದರೆ ಮುಂದಿನ ದಿನಗಳಲ್ಲಿ ಇವರಿಗೆ ತೊಂದರೆ ತಾಪತ್ರೆಗಳು ಸುಳಿಯುವುದಿಲ್ಲ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಂಡುಕೊಳ್ತಾರೆ ಮತ್ತು ದಾಂಪತ್ಯ ಜೀವನದಲ್ಲಿ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತದೆ ಮತ್ತು ಅದೇ ರೀತಿಯಾಗಿ ನೀವು ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಂದ್ರೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಅದೇ ರೀತಿಯಾಗಿ ಯಾವುದಾದ್ರೂ ಹೊಸ ಮನೆ ಹೊಸ ವಸ್ತುಗಳನ್ನು ತೆಗೆದುಕೊಳ್ತಾ ಇದ್ದೀರಂದ್ರೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಅದೇ ರೀತಿಯಾಗಿ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಈ ನಾಲ್ಕು ರಾಶಿಗಳಲ್ಲಿ ನಮ್ಮ ರಾಶಿ ಇದ್ದರೂ ಇಲ್ಲದೆ ಹೋದರೂ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಂಜುನಾಥ ಸ್ವಾಮಿ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.